ಸಾಧಿಸುವ ಆಗಿದ್ದೀರಿ. ಜಮೀನು ಇರುವಂತವರಿಗೆ, ಭೂಮಿ ಇರುವಂತವರಿಗೆ, ನೀರಾವರಿ ಇರುವಂತವರು ಒಂದಷ್ಟು ಜನ ಅವರು ಸಾಲ ಮಾಡಿಕೊಂಡಿದ್ದಾರೆ. ಬಹಳ ಸಲ ಕಬ್ಬು ಸಮಯಕ್ಕೆ ಸರಿಯಾಗಿ ಕಟಾವು ಆಗದ ಕಾರಣಕ್ಕಾಗಿ, ಬೆಲೆ ಸಿಗದ ಕಾರಣಕ್ಕಾಗಿ ಮಾಡಿದ್ರು ಅವರು ಕಬ್ಬಿನ ಫ್ಯಾಕ್ಟರಿಯವರು ದುಡ್ಡು ಕೊಡದ ಕಾರಣಕ್ಕಾಗಿ ಸಾಲಗಳನ್ನ ಮಾಡಿಕೊಂಡು ಹಲವಾರು ಜನ ನೇಣು ಹಾಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಬಹುಶಃ ಇಲ್ಲಿಯ ಹಲವು ಕಬ್ಬು ಬೆಳೆಗಾರರು ನೇಣು ಹಾಕೊಂಡಿರಬಹುದು. ಆದ್ರೆ ಆಗಿರದಾಗ ನಾವು ಮಾಡಿದಂತ ತಪ್ಪುಗಳ ಕಾರಣಕ್ಕಾಗಿ ಇಷ್ಟು ಸಮೃದ್ಧವಾದ ನಾಡಿನ ಜನರಾದ ನೀವನ್ನು ಸಹ ದುರದೃಷ್ಟವಂತರಾಗಿ ಅನಗತ್ಯವಾದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ. ಇವತ್ತು ನಿಮ್ಮ ಮಕ್ಕಳನ್ನ ಓದಿಸೋದಿಕ್ಕೆ ಒಳ್ಳೆಯ ಶಾಲೆಗಳಿಲ್ಲ. ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗಿದ್ದಂತ ನಮ್ಮ ದುಡ್ಡಿನಲ್ಲಿ, ನಮ್ಮ ಬೆವರಿನ ದುಡ್ಡಿನಲ್ಲಿ ತೆರಿಗೆಯನ್ನ ತೆಗೆದುಕೊಂಡು ಒಳ್ಳೆಯ ಶಾಲೆ, ಕಾಲೇಜು, ಆಸ್ಪತ್ರೆಗಳನ್ನ ಕಟ್ಟಬೇಕಾದಂತ ಸರ್ಕಾರ ಅವನ್ನ ಮಾಡದೇ ಇರುವಂತ ಕಾರಣದಿಂದಾಗಿ ಇವತ್ತು ನೀವು ಬಹುತೇಕ ಜನ ಬಡವರು, ಮಧ್ಯಮ ವರ್ಗದವರು ನಿಮ್ಮ ಮಕ್ಕಳನ್ನ ಓದಿಸೋದಿಕ್ಕೆ ಸರ್ಕಾರಿ ಶಾಲೆಯನ್ನ ನಂಬುವ ಹಾಗಿಲ್ಲ, ನೆಚ್ಚುವ ಹಾಗಿಲ್ಲ. ಇನ್ನು ಖಾಸಗಿ ಶಾಲೆಗಳಿಗೆ ಸೇರಿಸಬೇಕು ಅಂದ್ರೆ ಯಾವ ವ್ಯಕ್ತಿ ಚುನಾವಣೆಯಲ್ಲಿ 200, 300, 500 ಕೊಟ್ಟಿರ್ತಾನೋ ಅವನೇ ಒಂದು ಕಾಲೇಜು ಸ್ಕೂಲ್ ಆಗಿರುತ್ತೆ. ಆ ಕಾಲೇಜಿಗೆ ಸ್ಕೂಲ್ಗೆ ಡೊನೇಷನ್ ಕೊಟ್ಟು ನಿಮ್ಮ ಮಕ್ಕಳನ್ನ ಸೇರಿಸುವಂತಹ ಪರಿಸ್ಥಿತಿ ಇದೆ. ಇದು ರಾಜ್ಯಾದ್ಯಂತ ಇದೆ. ಎಲ್ಲ ಬದಲಾಗಬೇಕು. ಜನ ಕಷ್ಟಪಟ್ಟು ಕಟ್ಟುವಂತಹ ತೆರಿಗೆಯನ್ನ ಸದ್ವಿನಿಯೋಗ ಆಗಬೇಕು. ಸಾಮಾಜಿಕ ಅಸಮಾನತೆಗಳು ತೊಲಗಬೇಕು. ಸಮಾಜದಲ್ಲಿ ನ್ಯಾಯ ನೀತಿ ನಿಲ್ಲಿಸಬೇಕು. ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡಬೇಕು. ಸಂಬಳ ತೆಗೆದುಕೊಳ್ಳುವಂತಹ ಅಧಿಕಾರಿಗಳು ಕರ್ತವ್ಯ ನಿಷ್ಠರಾಗಿ ಸಂವಿಧಾನವನ್ನ ಪಾಲಿಸಬೇಕು. ನಮ್ಮ ಮತದಿಂದ ಓಟಿನಿಂದ ಗೆದ್ದಂತಹ ರಾಜಕಾರಣಿಗಳು ಇವತ್ತಿನ ವರ್ತಮಾನವನ್ನ ಸರಿ ಮಾಡುವುದರ ಜೊತೆಗೆ ಭವಿಷ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಬೇಕು. ಜನ ಸುಖ ಸಂತೋಷ ನೆಮ್ಮದಿಯಿಂದ ಸಹಬಾಳ್ವೆಯನ್ನ ಮಾಡಬೇಕು. ಇವೆಲ್ಲ ಆಗಬೇಕು ಅಂದ್ರೆ ನಾವು ಹಾಕ್ತಾ ಇರುವಂತ ಓಟು ಸರಿಯಾಗಿರಬೇಕು. ಎಲ್ಲಿ ತನಕ ನಾವು ಅಧಮರಿಗೆ, ನೀಚರಿಗೆ, ನೀತಿಗೆಟ್ಟವರಿಗೆ, ನಡತೆಗೆಟ್ಟವರಿಗೆ ಓಟ್ ಹಾಕ್ತಿರ್ತೀವೋ ಅಲ್ಲಿ ತನಕ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಸರಿ ಹೋಗೋದಿಲ್ಲ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ನಾವು ಹಾಕುವಂತಹ ಓಟು, ನಾವು ಯಾವ ಬಟ್ಟೆ ಉಡಬೇಕು, ಏನು ಉಣ್ಣಬೇಕು, ನಾವು ನಮ್ಮ ಮಕ್ಕಳು ಏನು ಓದಬೇಕು, ಅವ್ರು ಓದಿದ ನಂತರ ಎಂತ ಉದ್ಯೋಗ ಮಾಡಬೇಕು, ನಾವು ಹೇಗೆ ಬದುಕಬೇಕು, ನಾವು ಸತ್ತ ಮೇಲೆ ನಮ್ಮ ಕಫನ್ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಹಾಕುವಂತ ಓಟು ತೀರ್ಮಾನ ಮಾಡುತ್ತೆ ಪ್ರಜಾಪ್ರಭುತ್ವದಲ್ಲಿ. ಇದನ್ನ ನಿಮಗೆ ತಿಳಿಸಬೇಕು ಅಂತಲೇ ನಮ್ಮ ರಾಜ್ಯ ಸಮೃದ್ಧವಾದ ರಾಜ್ಯದಲ್ಲಿ ಇರುವಂತಹ ಸಮಸ್ಯೆಗಳ ಪರಿಹಾರಕ್ಕೆ ಇರುವಂತ ಏಕೈಕ ದಾರಿ ಅಂದ್ರೆ ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣ, ಒಳ್ಳೆಯ ರಾಜಕಾರಣ, ಮೌಲ್ಯಾಧಾರಿತ ರಾಜಕಾರಣ. ಅದನ್ನ ನಿಮ್ಗೆ ತಿಳಿಸಬೇಕು ಅಂತಲೇ ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯಾದ್ಯಂತ ನಿರಂತರವಾದ ಅಭಿಯಾನಗಳನ್ನು ನಡೆಸುತ್ತಾ ಬರ್ತಾ ಇದೆ. ನಾನು ಬಹುಶಃ ಈ ಜಾಗದಲ್ಲಿ ಕಳೆದ 2-3 ವರ್ಷದಲ್ಲಿ 3ನೇ ಸಲವೋ 4ನೇ ಸಲವೋ ಮಾಡ್ತಾ ಇರುವಂತದ್ದು ಭಾಷಣ. ಇವತ್ತು ರಾಜ್ಯಾದ್ಯಂತ KRS ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಭ್ರಷ್ಟ ದುಷ್ಟ ನೀಚ ವ್ಯವಸ್ಥೆಗೆ ಸಟ್ಟರು ನಿಂತಿದ್ದಾರೆ. ಇವತ್ತು ನನ್ನ ಜೊತೆಗೆ ಇಲ್ಲಿ ನಮ್ಮ ಬಾಗಲಕೋಟೆ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಸಾಗರ್ ಕುಮಾರ್ ಇದ್ದಾರೆ. ಅವರು ಇದೇ ಜಮಖಂಡಿ ಅವರು. ಅಥಣಿ ಮತ್ತು ಜಮಖಂಡಿ ತಾಲೂಕಿನಲ್ಲಿ ಅವರ ಸಂಬಂಧಗಳು ಬದುಕು ಇರುವಂತಹದ್ದು. ಕಳೆದ ಚುನಾವಣೆಯಲ್ಲಿ ಈ ಹುಡುಗ KRS ಪಕ್ಷದ ಸೈನಿಕ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ. ಇಲ್ಲಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾಡಳಿತದ ಅಧ್ಯಕ್ಷ ಆಗಿರುವಂತಹ ನರಪ್ಪ ದಾರ್ಗೌಡ್ ಅವರು ಕಳೆದ ಚುನಾವಣೆಯಲ್ಲಿ ಬೀರಗಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಮುತ್ತು ಮರ್ನೂರ್ ಅಂತಿದ್ದಾರೆ. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುದೋಳ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಜೀವನ್ ಅಂತ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆ ಯುವಕ ಬೆಂಗಳೂರಿನ ಬಸವನಗುಡಿಯಿಂದ ಸ್ಪರ್ಧೆ ಮಾಡಿದ್ರು. ಅವರ ಪಕ್ಕದಲ್ಲಿರುವಂತಹ ಶಿವಾನಂದ ಹೆಗಡೆ ಅವರು ಸಹ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ. ಅವರು ದೇವರ ಹಿಪ್ಪರಿಗೆಯಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ರಮೇಶ್ ಗೌಡ್ರು ಮಂಡ್ಯದಿಂದ ಬಂದಿದ್ದಾರೆ.
ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲದಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಒಬ್ಬ ಯುವತಿ ಕರಪತ್ರ ಹಂಚುತ್ತಿದ್ದಾರೆ. ಅವರು ನಮ್ಮ ರಾಜ್ಯ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ. ಅವರು ಬೆಂಗಳೂರಿನಲ್ಲಿ ಬಿಟಿಎಂ ಲೇಔಟ್ನಿಂದ ಸ್ಪರ್ಧೆ ಮಾಡಿದ್ರು. ನಮ್ಮ ಪಕ್ಷದಲ್ಲಿ ಹೀಗೆ ಜನ ಅನ್ಯಾಯದ ಅಧರ್ಮವನ್ನು ವಿರೋಧಿಸುವಂತಹ ಜನ ಪಕ್ಷದಿಂದ ಭ್ರಷ್ಟ ದುಷ್ಟ ನೀಚ ರಾಜಕಾರಣಕ್ಕೆ ಸೆಟ್ಟಿರುವುದು ಇವತ್ತು ರಾಜ್ಯಾದ್ಯಂತ ಯುವಜನರಿಗೆ ರಾಜ್ಯದ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಬಹಳ ಸಂತೋಷದ ವಿಚಾರ, ಗರ್ವದ ವಿಚಾರ ಇದು. ಯಾಕೆಂದ್ರೆ ನಿಜವಾದ ದೇಶಭಕ್ತರು ಇಲ್ಲಿದ್ದಾರೆ. ಇವತ್ತು ನೀವು ಬಿಜೆಪಿ ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಜೆಡಿಎಸ್ ತಗೊಳ್ಳಿ, ಜೆಡಿಎಸ್ ಅಂತ ಸರ್ವನಾಶ ಬಹುತೇಕವಾಗಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಹೋಗುತ್ತೆ. ಸ್ವತಃ ಮೊಮ್ಮಗನಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟು ತುಮಕೂರಿನಲ್ಲಿ ಹೋಗಿ ಸೋತಿದ್ದು ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು. ಅವರ ತನ್ನ ಅಣ್ಣನ ಮಗನನ್ನ ಆಸನಕ್ಕೆ ನಿಲ್ಲಿಸಿದ್ದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಇವತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಪ್ರಜ್ವಲ್ ಅನ್ನುವಂತ ಯುವಕ ಮಾಡಿರುವಂತ ಅತ್ಯಾಚಾರಗಳಲ್ಲಿ ಅನಾಚಾರದಲ್ಲಿ ನಮ್ಮ ಪಾಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಪಾಪದ ಕೊಡ ತುಂಬಿದೆ. ಜೆಡಿಎಸ್ ಈಗಾಗಲೇ ಬಿಜೆಪಿ ಲೋಡ್ ಸೇರ್ಕೊಂಡಿದೆ. ಬಿಜೆಪಿ ಅಷ್ಟೇ, ವಾಷಿಂಗ್ ಪೌಡರ್ ನಿರ್ಮ, ವಾಷಿಂಗ್ ಪೌಡರ್ ನಿರ್ಮ. ನಮ್ಮ ಜೊತೆ ಸೇರ್ಕೊಂಡ್ರೆ ಆಯ್ತು, ನಿಮ್ಮೆಲ್ಲ ಕ್ಲೀನ್ ಕರ್ಮ. ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳು, ಅನಾಚಾರಿಗಳು ಇವತ್ತು ಬಿಜೆಪಿಯಲ್ಲಿ ಸೇರ್ತಾ ಇದ್ದಾರೆ. ಎಷ್ಟೆಲ್ಲ ಜನ ಬಿಜೆಪಿಯವರ ಮೇಲೆ ಆರೋಪಗಳಿವೆ. ಜೈಲಿಗೆ ಹೋಗಿ ಬಂದಂತಹ ವ್ಯಕ್ತಿಯನ್ನೇ ಮುಖ್ಯಮಂತ್ರಿ ಮಾಡಿದಂತ ಕಡುಭ್ರಷ್ಟ ಪಕ್ಷ ಬಿಜೆಪಿ. ಇನ್ನು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಲೋಕಾಯುಕ್ತ ಉಳಿದಿದ್ರೆ ಸಿದ್ದರಾಮಯ್ಯ ಲೋಕಾಯುಕ್ತವನ್ನ ಬರ್ಖಾಸ್ತು ಮಾಡದೇ ಇದ್ದಿದ್ರೆ ಸಿದ್ದರಾಮಯ್ಯನೂ ಸಹ ಯಡಿಯೂರಪ್ಪ ತನಕ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ಬೇಕಾಗಿತ್ತು. ಜೈಲಿಗೆ ಹೋಗಿ ಬಂದಂತಾಗಿ ರಾಕಿ ಡಿಕೆ ಶಿವಕುಮಾರ್. ಆ ಡಿಕೆ ಶಿವಕುಮಾರ್ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ. ಇಂತಹ ಕಡು ಭ್ರಷ್ಟ ಪಕ್ಷಗಳು ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ನಮ್ಮ ರಾಜ್ಯದ ರಾಷ್ಟ್ರೀಯ ಪಕ್ಷಗಳು. ಅವರು ಮಾಡುತ್ತಿರುವಂತಹ ಅಕ್ರಮ ಅನಾಚಾರದಿಂದಾನೇ ಇವತ್ತು ನಮ್ಮ ರಾಜ್ಯದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ರೈತರು ಬೆಳೆಯುವುದು ರಸ ತಿನ್ನೋದು ಕಸ ಅನ್ನುವಂತಹ ಪರಿಸ್ಥಿತಿ ಇದೆ. ಯಾರಿವರು ಈ ಪಕ್ಷದಲ್ಲಿರುವಂತವರು? ಎಂತವರು? ರಾಜಕಾರಣ ಪರಮ ಪವಿತ್ರವಾದದ್ದು. ಆಗಲೇ ನಾನು ಹೇಳಿದಾಗೆ ವರ್ತಮಾನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡು ಬದುಕನ್ನ ಕಟ್ಟಿ ಮುಂದಿನ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ತಲೆಮಾರುಗಳಿಗೆ ಭದ್ರವಾದ ಬುನಾದಿಯನ್ನು ಹಾಕುವಂತಹ ಪರಮ ಪವಿತ್ರವಾದ ಕೆಲಸ. ಮಹಾತ್ಮ ಗಾಂಧೀಜಿ ಮಾಡಿದ್ದು ರಾಜಕಾರಣ, ಜವಾಹರಲಾಲ್ ನೆಹರು ಮಾಡಿದ್ದು ರಾಜಕಾರಣ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಾಡಿದ್ದು ರಾಜಕಾರಣ, ಸುಭಾಷ್ ಚಂದ್ರ ಬೋಸ್ ಮಾಡಿದ್ದು ರಾಜಕಾರಣ, ಬಿ ಆರ್ ಅಂಬೇಡ್ಕರ್ ಮಾಡಿದ್ದು ರಾಜಕಾರಣ. ಇವತ್ತು ಕಳ್ಳರು, ಕದೀಮರು, ಕಿಡಿಗೇಡಿಗಳು, ಅಪರಾಧಿಗಳು, ನೀತಿಗೆಟ್ಟವರು, ನಡೆದುಗೆಟ್ಟವರು, ಜೈಲಿಗೆ ಬಂದಂತಹ ಗಿರಾಕಿಗಳು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಎಂಎಲ್ಎಗಳು, ಎಂಪಿಗಳು. ಪರಮ ಪವಿತ್ರವಾದ ರಾಜಕಾರಣದಲ್ಲಿ ಈ ತರಹದ ಕ್ರಿಮಿನಲ್ಗಳು ಹೇಗೆ ಬಂದ್ರು ಅಂದ್ರೆ, ಪವಿತ್ರವಾದ ನಮ್ಮ ಮತವನ್ನ ನಾವು ಹಣಕ್ಕೋ, ಹೆಂಡುಕ್ಕೋ, ಕುಕ್ಕರು, ಲಿಕ್ಕರು, ಲಿಕ್ಕರ್ಗೋ ಮಾಡಿಕೊಂಡು ಜಾತಿ ನೋಡಿಕೊಂಡು ನಮ್ಮ ಜಾತಿಯಲ್ಲಿರುವಂತಹ ಕಡುಭ್ರಷ್ಟನಿಗೆ, ಅತ್ಯಾಚಾರಿಗೆ, ದುರಾಚಾರಿಗೆ ಬೆಂಬಲವನ್ನ ಕೊಟ್ಟ ಕಾರಣಕ್ಕಾಗಿ ಇವತ್ತು ಇಂತಹ ಪಾಪಿಷ್ಟರು, ದುರಾತ್ಮರು ರಾಜಕಾರಣದಲ್ಲಿ ನಮ್ಮ ನಾಯಕರಾಗ್ಬಿಟ್ಟಿದ್ದಾರೆ. ಇಷ್ಟೇ, ಇನ್ನೇನು ಇಲ್ಲ. ಅವರೇನು ಮೇಲಿಂದ ಉದುರು ಬರಲಿಲ್ಲ. ನಮ್ಮ ಓಟಿಂದ ನಾವು ಅವರನ್ನ ಗೆಲ್ಲಿಸಿದ್ವಿ. ನಮ್ಮ ಪರಮ ಪವಿತ್ರವಾದ ಮತವನ್ನ ಭ್ರಷ್ಟರನ್ನ, ದುಷ್ಟರನ್ನ ಬೆಳೆಸೋದಕ್ಕೆ ನಾವು ಉಪಯೋಗಿಸಿದ್ವಿ. ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬರು ನಕಾಲಂದಮ್ಮನ ಕಾರ್ಯದಿಂದ ಅಂತ ಹೇಳಿದಂತಹ ಪ್ರಧಾನಿ ಮೋದಿ ಅವರ ಪಕ್ಷದ ಅಭ್ಯರ್ಥಿ, ಹಾಲಿ ಸಂಸದರು, ನನಗೆ ರಾಜ್ಯದ ಬಹುತೇಕ ನನ್ನಷ್ಟು ರಾಜ್ಯದಲ್ಲಿ ಓಡಾಡಿರುವಂತಹ ಇನ್ನೊಬ್ಬ ರಾಜಕಾರಣಿ ಇವತ್ತು ಬಹುಶಃ ಇಲ್ಲ. ಸ್ವತಃ ನಾನು 150ಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ, ಬಹುಶಃ 200 ಆಗಬಹುದೇನೋ, ಅಷ್ಟು ತಾಲೂಕು ಕಚೇರಿಗಳಿಗೆ ಸ್ವತಃ ಭೇಟಿ ಕೊಟ್ಟಿದ್ದೀನಿ. ನಾನು ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಬಂದಿದ್ದೀನಿ. ಅದೇನೋ ಗೊತ್ತಿಲ್ಲ, ಬಾಗಲಕೋಟೆ ಎಂಪಿ ಯಾರು ಅನ್ನೋದು ನನಗೆ ಆಗಾಗ ಗೊತ್ತಾಗೋದಿಲ್ಲ. ಅಂತಹ ನಿರುಪದ್ರವಿ ಬಹುಶಃ ಮನುಷ್ಯ ಏನೂ ಮಾಡಿಲ್ಲ. ಒಳ್ಳೇದು ಮಾಡಿದಂಗಿಲ್ಲ, ಕೆಟ್ಟದು ಮಾಡಿದಂಗಿಲ್ಲ, ಕೆಟ್ಟದು ಮಾಡಿರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಮಾಡಿರಬಹುದು. ಒಂದು ವಿಚಾರದಲ್ಲಿ, ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲದವರು ಇವತ್ತು ಪ್ರಜ್ವಲ್ ರೇವಣ್ಣ ಅನ್ನುವಂತ ಒಬ್ಬ ನರಾಧಮ ಮಾಡಿರುವಂತಹ ವಿಚಾರದ ಬಗ್ಗೆ ಈ ಎಂಪಿ ನಿಮ್ಮ ಅಭಿಪ್ರಾಯ ಏನಂದ್ರೆ ಬಹುಶಃ ಮನೆಗೆ ಹೋಗಿ ಬಾಗಿಲು ಹಾಕೊಳ್ಬಹುದು. ಇಂಥವ್ರಲ್ರಯ್ಯ ಎಂಎಲ್ಎ ಎಂಪಿಗಳಾಗಬೇಕಾಗಿರೋದು.
ಸ್ವಂತಿಕೆ ಇರಬೇಕು, ಪರಿಜ್ಞಾನ ಇರಬೇಕು, ವಿವೇಚನೆ ಇರಬೇಕು, ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು, ನಾಯಕತ್ವ ಕೊಡಬೇಕು ಅಂತವರು ನಮ್ಮ ಎಂಎಲ್ಎ ಎಂಪಿಗಳಾಗಬೇಕಾಗಿದೆ. ಅಂತಹ ನಕಾಲಿಂದ ನಕಾನೆ ತುಂಬ ಅಂತ ಹೇಳಿದಂತ ನರೇಂದ್ರ ಮೋದಿಯ ಪಕ್ಷದವರೇ ಅವರು ಇಲ್ಲಿ ಜೈಲ್ಗೋಗಿ ಬಂದಂತ ಗಿರಾಕಿ ಮುಖ್ಯಮಂತ್ರಿ ಆಗಿದ್ದು ಹೌದೇನು. ಅದೇ ರೀತಿಯಲ್ಲಿ 40% ನಮ್ಮ ಬೊಮ್ಮಾಯಿ ಮಾಮ ಕಿಚ್ಚ ಸುದೀಪ್ರ ಮಾಮ ಬೊಮ್ಮಾಯಿ ಮಾಮ 40% ನ ಭ್ರಷ್ಟಾಚಾರದ ಗಿರಾಕಿ ಅಲ್ವ, ಅವರು ಬಿಜೆಪಿ ಅವರಲ್ವ. ಇನ್ಯಾವ ಮುಖ ಇಟ್ಕೊಂಡು ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ? ಯಾವ ಮುಖ ಇಟ್ಕೊಂಡು ಅಂದ್ರೆ ಕಾಂಗ್ರೆಸ್ನವ್ರನ್ನ ತೋರಿಸಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಯಾಕೆಂದ್ರೆ ಕಾಂಗ್ರೆಸ್ನವರು ಅಷ್ಟೇ ಬಿಜೆಪಿ ಅವರಷ್ಟೇ ಧರ್ಮಭ್ರಷ್ಟರು, ಅದಕ್ಷರು, ನಾಡದ್ರೋಹಿಗಳು ಆಗಿದ್ದಾರೆ. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ, ನಾನು ಇಂತಿಂತಟ್ಟು ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅಯ್ಯೋ ಕಾಂಗ್ರೆಸ್, ಅಯ್ಯೋ ಕಾಂಗ್ರೆಸ್, ಅಯ್ಯೋ ಕಾಂಗ್ರೆಸ್ ಅಂತ ಇದ್ದಾರೆ. ಒಬ್ಬ ಪ್ರಧಾನಿ ಮಾತಾಡುವ ರೀತಿನ ಇದು. ಯಾಕೆ ಅಂದ್ರೆ ಕಾಂಗ್ರೆಸ್ ಈ ಹೊತ್ತು ಬಿಜೆಪಿಯ ಅತಿದೊಡ್ಡ ಸ್ಟಾರ್ ಪ್ರಚಾರಕ, ತಾರಾ ಪ್ರಚಾರಕ ಯಾರು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಇವತ್ತು ಬಿಜೆಪಿ ಅತಿದೊಡ್ಡ ಬಲ. ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರ ಬಿಜೆಪಿಯ ಶಕ್ತಿ. ಬಿಜೆಪಿಯನ್ನ ದೇಶ ಜನ ಒಪ್ಕೊಂಡಿಲ್ಲ, ಆದರೆ ಕಾಂಗ್ರೆಸ್, ಡಿಎಂಕೆ, ಎಸ್ಪಿ, ಲಾಲು ಪ್ರಸಾದ್ ಯಾದವ್, ಜನತಾದಳ ಇಂತಹ ಕಡು ಭ್ರಷ್ಟ ಪಕ್ಷಗಳನ್ನ, ರಾಜಕಾರಣಿಗಳನ್ನ ನೋಡಿ ಅಯ್ಯೋ ಪಾಪ ಏನ್ರ ಮಕ್ಕಳ ನರೇಂದ್ರ ಮೋದಿಗೆ ಅಂತ ಒಂದಷ್ಟು ಜನ ಓಟ್ ಹಾಕ್ತಾ ಇದ್ದಾರೆ. ಆದರೆ ಆ ಮೂರು ಪಕ್ಷಗಳು ಸರಿ ಇಲ್ಲ. ಇವತ್ತು ಇಲ್ಲಿ ಕಾಂಗ್ರೆಸ್ನಿಂದ ನಿಂತಿರೋರು ಯಾರು? ಬಿಜಾಪುರದ ಒಂದು ಹುಡುಗಿ. ಆ ಹುಡುಗಿ ಹೆಂಗೆ ಸೀಟ್ ತಗೊಂಡ್ರು? ಅವರಪ್ಪ ಮಿನಿಸ್ಟ್ರು. ಆ ಮಗುಗೆ ಏನ್ ಮಾಡಿದ್ದಾರೆ, ಏನ್ ಓದಿದ್ದಾರೆ, ಏನ್ ಕೆಲಸ ಮಾಡಿದ್ದಾರೆ, ಯಾವ ಹೋರಾಟ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವರಪ್ಪ ಮಿನಿಸ್ಟ್ರು. ಮಿನಿಸ್ಟ್ರು ಅಂದ್ರೆ ಸೂಟ್ ಕೇಸ್ ಇರುತ್ತೆ, ಸೂಟ್ ಕೇಸ್ ಇರೋಲ್ಲಿ ಸೂಟ್ ಕೇಸ್ ಇರೋರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ. ರಾಜ್ಯದ 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಎಂಎಲ್ಎ ಎಂಪಿಯ ಗಂಡ, ಹೆಂಡತಿ, ತಂಗಿ, ತಮ್ಮ, ಅಪ್ಪ, ಮಗ, ಅಳಿಯ, ಸೊಸೆ, ಷಟ್ಕ, ಲವರು ಇಂಥವ್ರಿಗೆ ಟಿಕೆಟ್ ಕೊಟ್ಟಿರೋದು. ಇಂಥವ್ರಿಗೆ ಟಿಕೆಟ್ ಕೊಟ್ಟಿರೋದು ಇಲ್ಲ. ಲವರ್ ಮಗ, ನಾಚಿಕೇರು, ಇವೆಲ್ಲ ನಾವು ಮಾತಾಡಬಾರ್ದು ಇಡೀ ಹೊತ್ತಲ್ಲಿ. ಯಾಕೆಂದ್ರೆ ಜನರ ಮನಸ್ಸು ಇನ್ನಷ್ಟು ಭ್ರಷ್ಟ ಆಗಬಹುದು ಅಂತ. ಈ ಹೊತ್ತು ನಮ್ಮ ರಾಜ್ಯದಲ್ಲಿರುವಂತಹ ಭ್ರಷ್ಟಾಚಾರಕ್ಕೆ ನೇರ ಕಾರಣ ಈ ವಂಶ ಪಾರಂಪರ್ಯ ರಾಜಕಾರಣ. ಇನ್ನು ದೇವೇಗೌಡರ ವಂಶದ ರಾಜಕಾರಣ ಮುಗಿಯಿತು. ಅದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಗರ್ವಭಂಗ ಆಗುತ್ತೆ. ರಾಜ್ಯದ ಪ್ರತಿಯೊಬ್ಬ ವಂಶ ಪಾರಂಪರ್ಯ ರಾಜಕಾರಣಿಗಳ ಗರ್ವಭಂಗ ಮಾಡಿ ಕೃಷ್ಣನ ಜನ್ಮಸ್ಥಳಕ್ಕೆ ಕಸೋದಿಕ್ಕೆ ರಾಜ್ಯ ಜನ ಸಿದ್ಧರಾಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಈ ಕೆಂಪು ಹಳದಿ ಸೈನಿಕರು. ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಜ್ಯದ ಜನತೆ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ 195 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕಿದ್ವಿ. ಈ ಸಲ ಆಗ 226 195ಕ್ಕೆ ಮಾತ್ರ ಅಭ್ಯರ್ಥಿಗಳನ್ನು ನಿಲ್ಲಿಸೋದಿಕ್ಕಾಗಿದ್ದು, ಈ ಸಲ 28 ಕ್ಷೇತ್ರಗಳಲ್ಲಿ ನಾವು ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂದುಕೊಳ್ಳುವಂತ ಯಾವೊಬ್ಬ ವ್ಯಕ್ತಿಗೂ, ಯಾವೊಬ್ಬ ಕನ್ನಡಿಗನಿಗೂ, ರಾಜ್ಯದ ಯಾವೊಬ್ಬ ಮತದಾರನಿಗೂ ನಾವು ಈ ಸಲ ಅವಕಾಶವನ್ನು ನಿರಾಕರಣೆ ಮಾಡಿಲ್ಲ. ರಾಜ್ಯದ ಪ್ರತಿ ಬೂತ್ನಲ್ಲಿ ಕೆಆರ್ಎಸ್ ಪಕ್ಷದ ಚಿಹ್ನೆ ಟಾರ್ಚಿದೆ. ಈ ಬಾರಿ ಬಿಜೆಪಿ ನಮ್ದು ಅಷ್ಟುತ್ತ, ನಮ್ದು ಇಷ್ಟುತ್ತ ಅಂತ ಹೇಳ್ತಾರೆ. 7 ಸಲ ಅಲ್ಲಿನ ಆಪರೇಷನ್ ಮಲ ಕಮಲ ಅಲ್ಲ, ಮಲೋತ್ಪತ್ತಿ, ಮಲದಿಂದ ಉತ್ಪಾದಿಸಿತ್ತು. ಇಲ್ಲಿ 7 ಬಾರಿ ಬಿಜೆಪಿ ಸರ್ಕಾರ, ಆದ್ರೆ ರಾಜ್ಯದಲ್ಲಿ 4 ಸೀಟಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಯಾರ ಜೊತೆ? 28 ಸೀಟಲ್ಲಿ ಅವ್ರ ಯೋಗ್ಯತೆ ಇರೋದು 24 ಸೀಟು. ಒಂದು ಟೆಕ್ನಿಕಲಿ ಒಂದಿದೆ, ಆದ್ರೆ ಅದು ಕ್ಯಾಂಡಿಡೇಟ್ ದೇವೇಗೌಡ, ದೇವೇಗೌಡ ಅವರ ಫ್ಯಾಮಿಲಿ. ಇನ್ನು 3 ಕ್ಷೇತ್ರದಲ್ಲಿ ಬಿಜೆಪಿ ಬಿಟ್ಟುಕೊಂಡಿದ್ದಾರೆ. ಆದರೆ ಕೆಆರ್ಎಸ್ ಪಕ್ಷ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಎತ್ತಿಡಬೇಕು ಅಂತೇಳಿ ರಾಜ್ಯದ 28 ಕ್ಷೇತ್ರದಲ್ಲಿ ಸಾಮಾನ್ಯ ಜನರನ್ನ ಇವತ್ತು ರಾಜ್ಯಾದ್ಯಂತ ನಿಲ್ಲಿಸಿ ಈ ಭ್ರಷ್ಟರ, ದುಷ್ಟರ ಆಕ್ರಮ ಸಂಪತ್ತಿಗೆ ಸವಾಲು ಹಾಕಿದ್ದಾರೆ. ದಯವಿಟ್ಟು ತಿಳ್ಕೊಳ್ಳಿ, ಒಳ್ಳೆಯದನ್ನ ಬೆಂಬಲಿಸಿ, ಒಳ್ಳೆ ಕೆಲಸ ಮಾಡಿ. ನೀವು ಕಷ್ಟಪಟ್ಟು ದುಡಿತೀರಾ, ಕಷ್ಟಪಟ್ಟು ದುಡಿದನ್ನ ಉಳಿತಾಯ ಮಾಡ್ಕೊಳ್ಳಿ, ಚೆನ್ನಾಗಿ ಸಂಪಾದನೆ ಮಾಡಿ, ಒಳ್ಳೆಯದಕ್ಕೆ ಖರ್ಚು ಮಾಡಿ, ಒಳ್ಳೆಯವರ ಸಹವಾಸದಲ್ಲಿರಿ. ದುರಭ್ಯಾಸ, ದುಶ್ಚಟಗಳನ್ನ ಬಿಡಿ, ದುಷ್ಟರನ್ನ ದೂರ ಇರಿ, ದುಷ್ಟರಿಂದ ದೂರ ಇರಿ.
ದುಷ್ಟರಿಂದ ದೂರ ಇರಿ, ದುಷ್ಟರನ್ನ ದೂರ ಇರಿ. ಹೆಂಡತಿ ಮಕ್ಕಳು ಬಂದ ಹೆಂಡತಿ ಸಂಸಾರವನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಗನಗುತ್ತಾ ಸಂಸಾರ ಮಾಡಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ರಾತ್ರಿ ಹೊತ್ತು ಹಗಲತ್ತು ಯಾವಾಗ ನಿಮ್ ಸಮಯ ಆಗುತ್ತೋ ಇಡೀ ಕುಟುಂಬದವರೆಲ್ಲ ಜೊತೆ ಕುಳಿತು ಊಟ ಮಾಡಿ. ಯಾವನೋ ಅಯೋಗ್ಯ ನೀಚ ಏನೋ ಮಾಡ್ದ ಅಂತೇಳಿ ಜಾತಿಯವನ್ನ ದುಡ್ಡು ಕೊಟ್ಟ ಅಂತೋ ಅವನನ್ನ ನೆನಪಿಸ್ಕೊಳ್ಬೇಡಿ. ಹಿರಿಯರು ಬಸವಣ್ಣನ ನಾಡು ಕಂದ್ರಯ ಇದು, ಕುವೆಂಪು ನಾಡು ಕಂದ್ರಯ ಇದು, ಬಾಬಾ ಸಾಹೇಬರ ನಾಡು ಕಂದ್ರಯ ಇದು, ಮಹಾತ್ಮ ಗಾಂಧೀಜಿ ಪುತ್ತನ ನಾಡು ಕಂದ್ರಯ ಇದು. ಅದನ್ನ ನೆನಪಿಸ್ಕೊಳ್ಳಿ. ಮಕ್ಕಳ ಜೊತೆ, ಹೆಂಡತಿ ಜೊತೆ, ಗಂಡನ ಜೊತೆ ಮಾತನಾಡಿ. ಏನು ಬದುಕು ಅಂದ್ರೆ ಏನು, ಹೇಗೆ ಬದುಕು ಕಟ್ಕೊಳ್ಬೇಕು ಅನ್ನೋದನ್ನ ಮಾತನಾಡಿ. ದುಷ್ಟಿಂದ ದೂರ ಇರಿ, ದುರಭ್ಯಾಸಗಳನ್ನ ಬಿಡಿ, ನಗನರಿಂದ ಬದುಕಿ. ಅದು ಆಗ್ಬೇಕು ಅಂದ್ರೆ ನಿಮಗೆ ನೀವೇ ಹಾಕೊಂಡಿರುವಂತಹ ಸರಪಳಿಗಳನ್ನ ಈಗ ಕಿತ್ತೊಗಿಬೇಕು. ಏನು ಸರಪಳಿಗಳು? ಜೆಸಿಬಿ ಸರಪಣಿಗಳು. ಜೆಸಿಬಿ ಗೊತ್ತಲ್ಲ ನೋಡಬೇಕು, ಅಂತ ಜೆಸಿಬಿಯ ಸರಪಣಿಗಳು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಗೆ ಓಟ್ ಹಾಕುವಾಗ ನಿಮ್ಮನ್ನ ಬಂಧಿಸಿರುವಂತಹ ಸರಪಣಿಗಳು. ನಿಮಗೆ ನೀವೇ ಸುತ್ತಕೊಂಡಿರುವಂತಹ ಸರಪಣಿಗಳನ್ನ ದುರ್ಲಭಿಸಿ, ಮುಕ್ತರಾಗಿ, ವಿಮೋಚನೆಗೊಳ್ಳಿ, ಸ್ವತಂತ್ರರಾಗಿ. ಮತ್ತ ಮೊದಲ ಬಾರಿಗೆ ನಾನು ಭ್ರಷ್ಟ ದುಷ್ಟ ನೀಚ ರಾಜಕಾರಣವನ್ನ ಮಾಡ್ತಾ ಇರುವಂತ ಭ್ರಷ್ಟ ಪಕ್ಷಗಳಿಗೆ ಓಟ್ ಹಾಕೋದಿಲ್ಲ ಅಂತ ತೀರ್ಮಾನ ಮಾಡಿ ನೀವು ಸ್ವತಂತ್ರರಾಗ್ಬಿಡ್ತೀರಾ. ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ದಾರಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಒಳ್ಳೆಯವರನ್ನ ಬೆಂಬಲಿಸಿ, ಟಿಪಿ ಝಡ್ ಪಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಎಂಎಲ್ಎ ಎಂಪಿ ಇರ್ಬೋದು, ಒಳ್ಳೆಯ ನೀತಿವಂತ ನಮಗೆ ನಾಯಕ ಆಗೋದಕ್ಕೆ ಲಾಯಕ್ಕಿರುವಂತಹ ವ್ಯಕ್ತಿಗೆ ಓಟ್ ಹಾಕಿ. ಕೆಆರ್ಎಸ್ ಪಕ್ಷ ಅಲ್ಲದೇ ಇದ್ರು ಬೇರೆ ಇನ್ಯಾರೋ ಯೋಗ್ಯರಿದ್ದಾರೆ ಅವರಿಗೆ ಹಾಕಿ, ನಮಗೆ ಓಟ್ ಹಾಕಿ ಅಂತ ಹೇಳೋದಿಲ್ಲ. ಆದರೆ ಈ ಹೊತ್ತಿನ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲೇ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡ್ತಾ ದುರ್ಗತ್ತೆ ನಡೆಯುತ್ತಿರುವ ರಾಜ್ಯದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷ ಕೆಆರ್ಎಸ್ ಪಕ್ಷ. ಇವತ್ತು ನೀವು ವಿದ್ಯಾವಂತರಾಗಿದ್ರೆ, ನೀವು ಪ್ರಜ್ಞಾವಂತರಾಗಿದ್ರೆ, ರಾಜ್ಯದ ಪ್ರಜ್ಞಾವಂತ ವಿದ್ಯಾವಂತ ಜನರಿಗೆ ಇರುವಂತಹ ಏಕೈಕ ಸಹಜ ಮತ್ತು ಸ್ವಾಭಾವಿಕ ರಾಜಕೀಯ ಆಯ್ಕೆ ಕೆಆರ್ಎಸ್ ಪಕ್ಷ. ಇದನ್ನ ಬಿಟ್ಟು ಕೆಆರ್ಎಸ್ ಪಕ್ಷದ ಬಗ್ಗೆ ಗೊತ್ತಿದ್ದು ನೀವು ಕಾಂಗ್ರೆಸ್ಗೂ ಬಿಜೆಪಿಗೂ ಓಟ್ ಹಾಕಿದ್ರೆ ಅಂದ್ರೆ ನಿಮಗಿರುವಂತಹ ಹಣದ ಆಮಿಷ, ಹೆಣ್ಣದ ಆಮಿಷ, ಬಿರಿಯಾನಿ ಆಮಿಷ, ಜಾತಿ ಆಮಿಷ ಅಥವಾ ಇನ್ಯಾವುದೋ ತಲೆ ಕೆಟ್ಟ ವಿಚಾರ, ನಾಡಿಗೆ ಅನ್ಯಾಯ ಆಗುವಂತಹ ವಿಚಾರ ಇಷ್ಟೇ. ಬಹಳ ಸಿಂಪಲ್ ಆಗಿ ದಯವಿಟ್ಟು ಯೋಚನೆ ಮಾಡಿ. ಯುವಕ ಸಾಗರ್ ಕುಮಾರ್ ಇಲ್ಲೊಂದು ಫೋಟೋ ಸ್ಟುಡಿಯೋ ಅಲ್ವೇನಪ್ಪ, ಫೋಟೋ ಸ್ಟುಡಿಯೋ ಇಟ್ಕೊಂಡು ಕೆಆರ್ಎಸ್ ಪಕ್ಷದವರು ಮಾಡಿರುವಂತಹ ಕೆಲಸ ಅಷ್ಟಿಷ್ಟಲ್ಲ. ಒಬ್ಬ ವ್ಯಕ್ತಿ ಈ ಜೆಸಿಬಿ ಪಕ್ಷ ನೂರಾರು ಸಾವಿರಾರು ಜನರಿಗೆ ಸಮ. ಇತ್ತೀಚೆಗೆ ತಾನೇ ಜಮಖಂಡಿಯಲ್ಲಿ ನಮ್ಮ ಭರಪ್ಪ ದಾಳ್ಗೌಡ್ ಹೇಳಿದಾಗಿ ಕೇವಲ 10 ಜನ ಧರಣಿ ಕುಳಿತು ಇಲ್ಲಿ ನೀರು ಹರಿಸುವ ಹಾಗೆ ಮಾಡಿದ್ದಾರೆ. ಒಬ್ಬ ಸೈನಿಕ ತಾಲೂಕು ಆಫೀಸ್ ಒಳಗಡೆ ಹೋದ್ರೆ ಅಲ್ಲಿ ಲಂಚ ತೆಗೆದುಕೊಳ್ಳುವಂತ ಲಂಚಕೋರರು ಈ ಒಂದು ನ್ಯಾಯ ನೀತಿಯಿಂದ ನಡ್ಕೊಳ್ತಾರೆ. ಕೆಆರ್ಎಸ್ ಪಕ್ಷದ ಸೈನಿಕ ಇರೋ ತನಕ ಅದು ಶಾಶ್ವತವಾಗಬೇಕು, ಧರ್ಮ ನೆಲೆಸಬೇಕು ಈ ಪುಣ್ಯಭೂಮಿಯಲ್ಲಿ ಅಂದ್ರೆ ಕೆಆರ್ಎಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಈತ ಸಾಗರ್ ಕುಮಾರ್ ಇಲ್ಲ ಒಂದು ಫೋಟೋ ಸ್ಟುಡಿಯೋ ಇಟ್ಕೊಂಡು ಸ್ವಂತ ದುರ್ಮೆಯ ಮೇಲೆ ಬದುಕ್ತಾ ಇರುವಂತಹ ಯುವಕ. ಯಾರೇ ದುಡ್ಡು ಕೊಟ್ಟರು ಬಿರಿಯಾನಿ ಕೊಡ್ತಾರೆ, ಸಂಜೆಗೆ ಎಣ್ಣೆ ಕೊಡ್ತಾರೆ, ರೊಕ್ಕ ಕೊಡ್ತಾರೆ ಅಂದ್ಕೊಂಡು ಇನ್ಯಾವನ ಒಬ್ಬ ಭ್ರಷ್ಟ ರಾಜಕಾರಣಿಯ ಕೂಟು ನೆಕ್ಕೋದಕ್ಕೆ ಹೋದಂತಹ ಚಮಚ ಗುಲಾಮ ಅಲ್ಲ ಸಾಗರ್ ಕುಮಾರ್. ಆತ ಕೆಆರ್ಎಸ್ ಪಕ್ಷದ ವೀರ ಸೈನಿಕ. ದಯವಿಟ್ಟು ನೀವೆಲ್ಲ ತಿಳ್ಕೊಳ್ಳಿ, ಇವತ್ತು ಕೆಆರ್ಎಸ್ ಪಕ್ಷ ಕಟ್ತಾ ಇಲ್ಲ, ನಾವು ಏನ್ ಕಟ್ತಾ ಇದೀವಿ, ಸೈನ್ಯ ಕಟ್ತಾ ಇದೀವಿ. ನಾಡಿ ನೋಡಿದರೆ ಇರುವಂತಹ ದೇಶ ದ್ರೋಹಿಗಳನ್ನ ಮಟ್ಟ ಹಾಕಬೇಕು ಅಂದ್ರೆ ಇವತ್ತು ನಾವು ಒಂದು ಹಿಂಸಾತ್ಮಕವಾದ ಪ್ರಜಾಪ್ರಭುತ್ವವಾದಿಯಾದಂತಹ ಒಂದು ಮೌಲ್ಯಾಧಾರಿತವಾದಂತಹ ಒಂದು ರಾಜಕೀಯ ಸೈನ್ಯವನ್ನ ಕಟ್ತಾ ಇದೀವಿ. ಏನ್ ಕಟ್ತಾ ಇದೀವ, ಸೈನ್ಯ ಕಟ್ತಾ ಇದೀವಿ. ಹಾಗಾಗಿ ನಿಮ್ಗೆ ಗೊತ್ತಲ್ಲ, 100 ಜನ ಸೈನಿಕರು 16,000 ಜನರನ್ನ ಹತೋಟಿಯಲ್ಲಿ ಇಟ್ಟಿರ್ತಾರೆ. ಭಾರತದಲ್ಲಿ 50 ಕೋಟಿ ಜನಸಂಖ್ಯೆ ಇತ್ತು ಸ್ವತಂತ್ರ ಬಂದಾಗ.
ಇವತ್ತಿನ ಭಾರತದಲ್ಲಿ 35-36 crore, ಪಾಕಿಸ್ತಾನದಲ್ಲಿ 12 crore, ಪೂರ್ವ ಪಾಕಿಸ್ತಾನ. ಅಪ್ಪ ಎರಡು ಪಾಕಿಸ್ತಾನಗಳಾಗಿದ್ದು ಇವತ್ತಿನ ಬಾಂಗ್ಲಾ ಸುಮಾರು 45-50 crore ಜನಸಂಖ್ಯೆ. 50 crore ಕೇವಲ 1 lakh ಬ್ರಿಟಿಷರು ನಮ್ಮ ಕಾಲ್ ಕೆಳಗಿಟ್ಕೊಂಡಿದ್ದೀವಿ. 1 lakh ಬ್ರಿಟಿಷ್ ಸೈನಿಕರಿರಲಿಲ್ಲ ಈ ದೇಶದಲ್ಲಿ. 8 crore ಭಾರತೀಯರು ಆ 1 lakh ಸೈನಿಕರ ಕಾಲ ಅಡಿಯಲ್ಲಿದ್ರು. ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ವಿಮೋಚನೆ ಮಾಡಿದ್ರು. ಅದೇ ರೀತಿಯಲ್ಲಿ ಒಬ್ಬ ಸೈನಿಕ ನೂರಾರು ಜನರಿಗೆ ಸಮ. ಅಂತಹ ಒಂದು ಸೈನ್ಯವನ್ನು ನಾವು ಇವತ್ತು ತರ್ತಾ ಇದ್ದೀವಿ. ಬೆಂಬಲಿಸಿ ಒಳ್ಳೇದಾಗ್ಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಆಗ್ಲಿ ಹೇಳಿದಾಗೆ ಒಳ್ಳೆ ಕೆಲಸ ಮಾಡೋಣ, ಒಳ್ಳೇದನ್ನ ಬೆಂಬಲಿಸಿ. ನಿಮಗೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ, ಪುಣ್ಯ ಬರುತ್ತೆ. ನೀವು ಹಾಕಿದಂತಹ ಓಟಿನಿಂದ ಗೆದ್ದಂತ ಅವರು ಜ್ಞಾಪಕ ಇಟ್ಕೊಳ್ಳಿ. ಅವರು ಮಾಡುವ ಅತ್ಯಾಚಾರ, ಅನಾಚಾರ, ದುರಾಚಾರದಲ್ಲಿ ನಿಮಗೂ ಪಾಲಿರುತ್ತೆ. ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿರುವ ಅತ್ಯಾಚಾರದಲ್ಲಿ ಅವನನ್ನ ಗೆಲ್ಲಿಸಿರುವಂತ ಜನರಿಗೂ ಪರೋಕ್ಷವಾದ ಪಾಲಿರುತ್ತೆ. ಆ ಪಾಪದಿಂದ ತಪ್ಪಿಸ್ಕೊಳ್ಳೋದಕ್ಕಾಗುವುದಿಲ್ಲ. ಹಾಗಾಗಿ ಒಳ್ಳೆಯದು ಕೋಟ್ ಹಾಕಿ, ಒಳ್ಳೆಯ ಓಟ್ ಹಾಕಿ, ಒಳ್ಳೆಯವರನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಬಂದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಜನಸಂಖ್ಯೆ 8, ಜನಸಂಖ್ಯೆ 8, ಜನಸಂಖ್ಯೆ 8 ಬಂದ್ರೆ ಒಳ್ಳೆ ಕೆಲಸ ಮಾಡಿ ಹಾಗೇನೆ ಹೇಳಿದಾಗೆ ಮನೆ ಹೋಗ್ತಾ ಹೂವು ಹಣ್ಣು ತಗೊಂಡವರಪ್ಪ. ನಿನ್ನೆ ಹೇಳ್ತಾ ಇದ್ದೆ, ನಾನು ಜೀವನ ಚಕ್ರ ಸಿನಿಮಾ ನೋಡಿದಿರಲ್ಲ, ವಿಷ್ಣುವರ್ಧನ್ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂದ್ರೆ ಹೆಂಡತಿಗೆ ಮಲ್ಲಿಗೆ ಹೂ ತಗೊಂಡೋಗ್ತಾನೆ. ಆ ರೀತಿ ಮನೆ ಹೋಗ್ತಾ ಹೆಂಡತಿ ಮಕ್ಕಳಿಗೆ ಖುಷಿ ಪಡಿಸೋದಕ್ಕೆ ಒಂದು ಹಣ್ಣು ಒಂದು ಹೂ ತಗೊಂಡೋಗಿ ಜೊತೆ ಕುಳಿತು ಊಟ ಮಾಡಿ ಕೆಟ್ಟ ದರಿದ್ರ ಟಿವಿ ನೋಡೋದನ್ನ ಬಿಡಿ. ಒಳ್ಳೆ ಪುಸ್ತಕ ಓದಿ, ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ, ಒಳ್ಳೆ ಸಹವಾಸ ಮಾಡಿ, ದುಷ್ಟಿಂದ ದೂರ ಇರಿ, ದುಷ್ಟನ್ನ ದೂರ ಇರಿ ಅಂತ ಕೇಳ್ಕೊಳ್ತಾ ಅದರ ಜೊತೆಗೆ ಮಾಡಿ ಭಾರತದಲ್ಲಿ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಹಾಗೇನೆ ಎಲ್ಲಪ್ಪ ನಮ್ದು ದೇಣಿಗೆನಪ್ಪ, ಇದು ಜನರ ಸಹಭಾಗಿತ್ವದಲ್ಲಿ ನಡೆಯುವಂತ ಪಕ್ಷ. ಇನ್ನೊಬ್ಬ ಕೊಡುವಂತ 500-100 crore ಮಾರಾಟ ಆಗದ ಬದಲಿಗೆ KRS ಪಕ್ಷದ ಮಾಲೀಕರಾಗಿ ನೀವು 50-100 ನಿಮ್ ಕೈಲಾದಷ್ಟು ದೇಣಿಗೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಆಗ್ಲೇ ಇರದಾಗೆ ಸಮೃದ್ಧವಾದ ನಾಡು ಈ ಜಮಖಂಡಿ ಪ್ರದೇಶ. ನಿಮ್ಮೆಲ್ಲರ ಬಡತನ, ಅಸಮಾನತೆಗಳು, ನೋವು, ದುಮ್ಮಾನಗಳು ಕೊನೆಯಾಗಲಿ, ರಾಜ್ಯಕ್ಕೆ ಮಾದರಿಯಾದಂತಹ ಒಂದು ಸಂತೋಷದ ಜೀವನ ನಿಮ್ಮದಾಗಲಿ ಅಂತ ಆಶಿಸ್ತಾ ಹೋಗಪ್ಪ. ಹಾಗೆ ಹೋಗೋಣ. ನಿಮ್ ಕೈಲಾದಷ್ಟು 5-10 ದೇಣಿಗೆ ಕೊಟ್ಟು ಬೆಂಬಲಿಸಿ. ನಮಸ್ಕಾರ. ಗುರ್ತಿಗೆ ನಮಸ್ಕಾರ.